Hello children, welcome to the second session of first PUC rural development lesson. Under Indian Economic Development, we are learning about the chapter 6, that is rural development. I am Suma from Commerce Department, Gopalswamy PU College, Mysore. In this session, we are going to learn about the strategies for rural development. What are the strategies? ಯಾವೆಲ್ಲ ಒಂದು ತಂತ್ರಗಳ ಮೂಲಕ ನಾವು ಒಂದು ರೂರಲ್ ಡೆವಲಪ್ಮೆಂಟನ್ನು ನಾವು ಸಾಧಿಸಬಹುದು, ಗ್ರಾಮೀಣ ಅಭಿವೃದ್ಧಿಯನ್ನು ನಾವು ಸಾಧಿಸಬಹುದು ಅಂತ ಹೇಳಿ. ಸೊ ದಿಸ್ ಈಸ್ ದ ಪ್ರಮೋಷನ್ ಆಫ್ ಸ್ಮಾಲ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಇದರಲ್ಲಿ ನಮಗೆ ತುಂಬ ಮುಖ್ಯವಾಗಿ ಒಂದು 6 ವಿಷಯಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ ಇವತ್ತು. ದಟ್ ದ ಫಸ್ಟ್ ಒನ್ ಈಸ್ ಪ್ರಮೋಷನ್ ಆಫ್ ಸ್ಮಾಲ್ ಇರಿಗೇಷನ್ ಪ್ರಾಜೆಕ್ಟ್ಸ್, ದಟ್ ಈಸ್ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಸರ್ಕಾರ ಸಾಕಷ್ಟು ಕಿರು ನೀರಾವರಿ ಅಥವಾ ಸಣ್ಣ ನೀರಾವರಿ ಯೋಜನೆಗಳನ್ನು ಒಂದು ಪ್ರಮೋಟ್ ಮಾಡ್ತಾ ಇದೆ. ಯಾಕೆಂದರೆ ರೈತರಿಗೆ ಎಲ್ಲಿ 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 ನೀರಿನ ಅನುಕೂಲತೆ ಇಲ್ಲ ಅಲ್ಲೆಲ್ಲ ಕಡೆ ಅವರಿಗೆ ನೀರಿನ ಅನುಕೂಲತೆಗಳನ್ನು ಒದಗಿಸಿಕೊಡಬೇಕು. ಸಾಕಷ್ಟು ಒಂದು ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸಿಗೋ ಹಾಗೆ ಫಾರ್ ಲಾಟ್ಸ್ ಆಫ್ ಬೆನಿಫಿಟ್ಸ್ ಶುಡ್ ಬಿ ಅವೈಲ್ಡ್ ಬೈ ದ ರೂರಲ್ ಕಲ್ಟಿವೇಟರ್ ವಿತ್ ದ ಹೆಲ್ಪ್ ಆಫ್ ಮೈನರ್ ಇರಿಗೇಷನ್ ಫೆಸಿಲಿಟೀಸ್. ಅದಕ್ಕಾಗಿ ಅವರಿಗೆ ಪಂಪ್ ಸೆಟ್ ಕೊಳ್ಳೋದಕ್ಕೆ ಲೋನ್ ಕೊಡ್ತಾ ಇದ್ದಾರೆ, ಹಾಗೆ ಬೋರ್ವೆಲ್ ಅಗೆಯೋದಕ್ಕೆ ಲೋನ್ ಕೊಡ್ತಾ ಇದ್ದಾರೆ, ಹಾಗೆ ಅವರಿಗೆ ಸಾಕಷ್ಟು ನೀರಿನ ಎಷ್ಟೋ ದೂರದ ಕಾಲುವೆಗಳಿಂದ ಅಥವಾ ಚಾನೆಲ್ಗಳಿಂದ ನೀರನ್ನು ಒಂದು ಎಳೆಯುವಂಥ ಏತ ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಕಿರು ನೀರಾವರಿ ಯೋಜನೆಗಳಿರ್ಬೋದು, ಈ ಎಲ್ಲ ಯೋಜನೆಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ರೂರಲ್ ಏರಿಯಾಸ್ನಲ್ಲಿ ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫೆಸಿಲಿಟೀಸ್ನ ಗೌರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ. ಯಾಕೆ ಅಂದರೆ ಮಳೆ ನೀರು ಅಷ್ಟು ಒಳ್ಳೆ ಪರಿಶುದ್ಧವಾದ ನೀರು ಚರಂಡಿಗಳನ್ನು ಹಾಗೂ ಗಟಾರಗಳನ್ನು ಸೇರ್ತಾ ಇದೆ. ಸೊ ದ ಕ್ಲೀನೆಸ್ಟ್ ಫಾರ್ಮ್ ಆಫ್ ವಾಟರ್ ಆನ್ ಅರ್ತ್ ಈಸ್ ದ ರೈನ್ ವಾಟರ್ ಆ್ಯಂಡ್ ದಟ್ ಈಸ್ ಹೈಲಿ ಬೆನಿಫಿಷಿಯಲ್ ಫಾರ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ವೇಟರ್. ಹಾಗಾಗಿ ಆ ಒಂದು ಮಳೆ ನೀರನ್ನು ಕೆಳಗಡೆ ಭೂಮಿಯಲ್ಲಿ ಒಂದು ತೊಟ್ಟಿಯ ಹಾಗೆ ಅಥವಾ ಸಂಪ್ ಹಾಗೆ ಮಾಡಿ ಅದನ್ನು ಶೇಖರಣೆ ಮಾಡಿ ಯಾವಾಗ ನಮ್ಮ ಭೂಮಿಯಲ್ಲಿ ನೀರಿನ ಒಂದು ಕೊರತೆ ಉಂಟಾಗುತ್ತೆ ಆಗ ಅದೇ ನೀರನ್ನು ನಾವು ಬಳಸ್ಕೊಳ್ಳೋಣ ಅಂತ ಹೇಳಿ ಸರ್ಕಾರ ಸಾಕಷ್ಟು ಒಂದು ಯೋಜನೆಗಳನ್ನು ರೈತರಿಗೆ ಪರಿಚಯ ಮಾಡಿಕೊಟ್ಟಿದೆ. ಸೊ ದಟ್ ಇಟ್ ಹೆಲ್ಪ್ಸ್ ದ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಟು ಇಂಪ್ರೂವ್ ಆಲ್ಸೋ. ಸೊ ವೆನ್ ಒನ್ಸ್ ದ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಈಸ್ ಇಂಪ್ರೂವ್ಡ್ ನ್ಯಾಚುರಲಿ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಟು ದ ಕಲ್ಟಿವೇಟರ್ ಓನ್ಲಿ. ಸೊ ದಟ್ ಹೀ ಕ್ಯಾನ್ ಹ್ಯಾವ್ 12 months also supported with the water facility. The next one is the agricultural productivity increased, enhancement of agricultural productivity. That can be done through HYV seeds, that is high yielding variety of seeds and compost manure, and that is organic farming. Andre high yielding variety of seeds na upayogiskondu andre bahala hechina iluvariyannu koduvantha ವೆರೈಟಿಯ ಬೀಜಗಳನ್ನು ಉಪಯೋಗಿಸಿಕೊಂಡು ಬಿತ್ತನೆ ಮಾಡೋದ್ರಿಂದ ಹೆಚ್ಚಿನ ಬೆಳೆಯನ್ನು ಪಡೆಯಬಹುದು. ಹಾಗೂ ಕಾಂಪೋಸ್ಟ್ ಮೆನ್ಯೂರ್, ಹಟ್ಟಿ ಗೊಬ್ಬರ ಅಂತ ಹೇಳ್ತಾರೆ ಗ್ರಾಮೀಣ ಭಾಗದಲ್ಲಿ, ಆ ಕಾಂಪೋಸ್ಟ್ ಮೆನ್ಯೂರ್ ಉಪಯೋಗಿಸಿಕೊಂಡು ಕೆಮಿಕಲ್ ಫರ್ಟಿಲೈಸರ್ಸ್ನ ಅಲ್ಲಿ ನಾವು ಅಪ್ಲೈ ಮಾಡ್ದೇನೆ ಕಾಂಪೋಸ್ಟ್ ಮೆನ್ಯೂರ್ಗಳನ್ನ ಉಪಯೋಗಿಸಿಕೊಂಡು ನಾವು ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು, ನಮ್ಮ ಹಾರ್ವೆಸ್ಟನ್ನ ಎನ್ಹ್ಯಾನ್ಸ್ ಮಾಡ್ಬೋದು, ಹಾಗೆ ಕೃಷಿ ಚಟುವಟಿಕೆಯಲ್ಲಿ ನಾವು ಹೆಚ್ಚಿನ ಲಾಭವನ್ನು ಗಳಿಸಬಹುದು ಅಂತ ಹೇಳಿ. ನನ್ನ ನೆಕ್ಸ್ಟ್ ಒನ್ ಈಸ್ ಅಡಾಪ್ಟೇಷನ್ ಆಫ್ ಸೈಂಟಿಫಿಕ್ ಫಾರ್ಮಿಂಗ್
ಟೆಕ್ನಿಕ್ಸ್ ಅಂದರೆ ನಮ್ಮಲ್ಲಿ ವೈಜ್ಞಾನಿಕವಾದ ಕೃಷಿ ಚಟುವಟಿಕೆಗಳನ್ನು ನಾವು ಅಳವಡಿಸ್ಕೊಂಡೇ ಇಲ್ಲ. ನಾವು ನಮಗೆ ಹಿಂದಿನ ಕಾಲದಿಂದ ತಿಳಿದಿರುವಂಥ ಒಂದು ಕೃಷಿ ಚಟುವಟಿಕೆ, ಕೃಷಿಯ ಒಂದು ವಿಧಾನವನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ಸೈಂಟಿಫಿಕ್ ಫಾರ್ಮಿಂಗ್ ಟೆಕ್ನಿಕ್ಸನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಈಲ್ಡನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತು ಕಡಿಮೆ ಅವಧಿಯಲ್ಲಿ ಮತ್ತು ನಮ್ಮ ಫುಡ್ ಕ್ರಾಪ್ಸ್ ಮತ್ತು ಕ್ಯಾಶ್ ಕ್ರಾಪ್ಸ್ ಎರಡನ್ನು ಒಟ್ಟೊಟ್ಟಿಗೆ ಬೆಳೆಯೋದ್ರಿಂದ ಅಥವಾ ಮಿಕ್ಸೆಡ್ ಕ್ರಾಪ್ ಸಿಸ್ಟಮ್ ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ನಾವು ಹೆಚ್ಚಿನ ಈಲ್ಡನ್ನು ಪಡ್ಕೊಳ್ಬಹುದಾಗಿದೆ. ದ ನೆಕ್ಸ್ಟ್ ಒನ್ ಈಸ್ ಕ್ರಿಯೇಷನ್ ಆಫ್ ಅವೇರ್ನೆಸ್ ಅಬೌಟ್ ಗೌರ್ಮೆಂಟ್ ಫೆಸಿಲಿಟೀಸ್. ಸರ್ಕಾರ ಕೃಷಿ ಚಟುವಟಿಕೆಗಳಿಗೆ ಆಗ್ಬೋದು ಅಥವಾ ಗ್ರಾಮೀಣ ಭಾಗದ ಜನರಿಗೆ ಆಗ್ಬೋದು ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಒಂದು ಯೋಜನೆಗಳನ್ನು ಹೊರ ತಂದಿದೆ. ಆ ಯೋಜನೆಗಳ ಒಂದು ಲಾಭವನ್ನು ಅವರು ಪಡ್ಕೊಳ್ಳೋದಕ್ಕೋಸ್ಕರ ಅದರ ಬಗ್ಗೆ ನಮ್ಮ ಒಂದು ಜನರು ಏನು ಒಂದು ಅವೇರ್ನೆಸ್ ಪಡ್ಕೊಳ್ಬೇಕು ಅದನ್ನು ನಾವು ರೇಡಿಯೋ ಮೂಲಕ, ದೂರದರ್ಶನದ ಮೂಲಕ ಅಥವಾ ಲೋಕಲ್ ಗೌರ್ಮೆಂಟ್ ಗ್ರಾಮ ಪಂಚಾಯಿತಿಯಲ್ಲಿ ಆ ಸಂದೇಶಗಳನ್ನು ಸಾರಿಸೋ ಮೂಲಕ ಅವರಿಗೆ ನಾವು ಅವೇರ್ನೆಸ್ನ ಕೊಡ್ತಾ ಇದ್ದೀವಿ. ದ ನೆಕ್ಸ್ಟ್ ಒನ್ ಈಸ್ ದ ಮ್ಯಾಕ್ಸಿಮೈಸೇಷನ್ ಆಫ್ ಎಕನಾಮಿಕ್ ಗ್ರೋತ್. ಅಂದರೆ ಇದು ಎಲ್ಲ ಚಟುವಟಿಕೆಗಳ ಮೂಲಕ ಕೃಷಿ ಅಭಿವೃದ್ಧಿಯನ್ನು ನಾವು ಆಕ್ಸಿಲರೇಟ್ ಮಾಡ್ಬೋದು, ನಾವು ಗರಿಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ಆದ್ದರಿಂದ ನಾವು ನಮ್ಮ ರೈತಾಪಿ ವರ್ಗದವರಿಗೆ ಹೆಚ್ಚಿನ ಅನುಕೂಲತೆಯನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಥವಾ ನಾವೀಗ ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾ ಇದ್ದಾರೆ ಸರ್ಕಾರದವರು. ಗ್ರಾಮೀಣ ಭಾಗದಲ್ಲಿ ಓದಿದ ಮಕ್ಕಳಿಗೆ ಅವರು ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಅದರಲ್ಲಿ ಒಂದು 5% ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟು ಅವರಿಗೆ ರೂರಲ್ ಮಕ್ಕಳನ್ನ ಅರ್ಬನ್ ಮಕ್ಕಳ ಜೊತೆ ಈಕ್ವೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ದೇರ್ ಶುಡ್ ಬಿ ನೋ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದ ರೂರಲ್ ಆ್ಯಂಡ್ ದ ಅರ್ಬನ್ ಪೀಪಲ್. ಸೊ ದಿಸ್ ಈಸ್ ದ ವೇ ಹೌ ದ ಗೌರ್ಮೆಂಟ್ ಹ್ಯಾಸ್ ಇನಿಷಿಯೇಟೆಡ್ ಲಾಟ್ಸ್ ಆಫ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಪ್ರಮೋಷನ್ ಆಸ್ ವೆಲ್ ಆಸ್ ದ ಪ್ರಮೋಷನ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಅನ್ನೋದು ಇಟ್ ಈಸ್ ನಾಟ್ ಎ ಸ್ಮಾಲ್ ಕಾನ್ಸೆಪ್ಟ್, ಇಟ್ ಈಸ್ ದ ವೈಡೆಸ್ಟ್ ಕಾನ್ಸೆಪ್ಟ್. ಬಿಕಾಸ್ ಇಂಡಿಯಾ ಈಸ್ ಎ ಕಂಟ್ರಿ ವಿತ್ ಎ ಕಾನ್ಸ್ಟಿಟ್ಯೂಷನ್ ಆಫ್ 80% ಆಫ್ ಇಟ್ಸ್ ಏರಿಯಾ ಸಪೋರ್ಟೆಡ್ ವಿತ್ ದ ರೂರಲ್ ಏರಿಯಾಸ್. ನಮ್ಮಲ್ಲಿ ಹೈನುಗಾರಿಕೆ ಚಟುವಟಿಕೆ ನಡೀತಾ ಇದೆ, ಲೈಫ್ ಸ್ಟಾಕ್ ರೇರಿಂಗ್ ನಡೀತಾ ಇದೆ, ಪೌಲ್ಟ್ರಿ ಫಾರ್ಮಿಂಗ್ ಆಕ್ಟಿವಿಟೀಸ್ ಇದೆ. ಈ ಎಲ್ಲ ಆಕ್ಟಿವಿಟೀಸ್ ಜೊತೆ ನಮ್ಮ ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಇದ್ರ ಜೊತೆಗೆ ನಮ್ಮ ಗ್ರಾಮೀಣ ಭಾಗದ ಜನರು ಅಗ್ರಿಕಲ್ಚರಲ್ಲಿ ಬೈ ಪ್ರಾಡಕ್ಟ್ಸ್ನ ತಗೊಂಡು ಅದನ್ನು ವೇಸ್ಟ್ ಮಾಡದೇ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಪೇಪರ್ ಲೀಫ್ ಕಪ್ಸ್ ಇರ್ಬೋದು, ನಾವು ಅಡಿಕೆ ಹಾಳೆಯಿಂದ ನಾವು ಅಡಿಕೆ ತಟ್ಟೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ನಾವು ಸೇಲ್ಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಎಲ್ಲ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಜನರಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನು ಕೂಡ ಸರ್ಕಾರ ಫ್ರೀ ಆಫ್ ಕಾಸ್ಟ್ ಆರ್ಗನೈಸ್ ಮಾಡ್ತಾ ಇದೆ. ಆ್ಯಸ್ ಐ ಸೆಡ್, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕೂಡ ಅಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಉಜಿರೆಯಲ್ಲಿ ಶುರು ಮಾಡಿದಂಥ ಒಂದು ಒಂದು ಆಂದೋಲನ ಅಂತಲೇ ಹೇಳ್ಬೋದು. ಇವತ್ತು ಇಡೀ ರಾಷ್ಟ್ರದಾದ್ಯಂತ ಅದು ಹರಡಿದೆ ಎಲ್ಲ ಕಡೆ. ಆ ಒಂದು ಭಾಗದಲ್ಲಿ ಏನನ್ನು ಬೆಳೀತಾರೆ ಅದರ ಒಂದು ಉಪ ಪದಾರ್ಥ ಏನಿದೆ ಅಥವಾ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು ಅದನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರಲ್ ಅಲೈಡ್ ಆಕ್ಟಿವಿಟೀಸ್ ಆರ್ ಬೀಯಿಂಗ್ ಹ್ಯಾಪ್ನಿಂಗ್. ಸೊ ಇದೆಲ್ಲವನ್ನು ಪ್ರಮೋಟ್ ಮಾಡೋದ್ರಿಂದ ನಮ್ಮ ರೂರಲ್ ಪಾಪ್ಯುಲೇಷನ್ಗೆ ಒಂದು ರೀತಿಯಾದಂಥ ಕಾನ್ಫಿಡೆನ್ಸ್ ಸಿಗುತ್ತೆ. ದಿಸ್ ಕಾನ್ಫಿಡೆನ್ಸ್ ಹೆಲ್ಪ್ಸ್ ದೆಮ್ ಟು ಅಚೀವ್ ಸಕ್ಸಸ್ ಇನ್ ದೇರ್ ಆಕ್ಟಿವಿಟೀಸ್. ದ ನೆಕ್ಸ್ಟ್ ಒನ್ ಈಸ್ ಪ್ರಾವಿಷನ್ ಆಫ್ ಗುಡ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ರೈತರಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಅನುಕೂಲತೆಯನ್ನು ಒದಗಿಸ್ಕೊಡ್ಬೇಕು. ಅವರು ಎಲ್ಲವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಸಾಗಣೆ ಮಾಡೋದಕ್ಕೆ ಅವರಿಗೆ ಒಂದು ಒಳ್ಳೆ ರೋಡ್ ಫೆಸಿಲಿಟಿ ಇಲ್ಲ. ಮಳೆಗಾಲದಲ್ಲಿ ಅವರಿಗೆ ಅವರ ಪದಾರ್ಥಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಅನುಕೂಲತೆ ಸಿಗ್ತಾ ಇಲ್ಲ. ಅವರಿಗೆ ರೂರಲ್ ಏರಿಯಾದಲ್ಲೇ ಕೋಲ್ಡ್ ಸ್ಟೋರೇಜ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಆಹಾರ ಸಂಸ್ಕರಣೆ ಅನುಕೂಲತೆಗಳನ್ನು ಸರ್ಕಾರ ಒದಗಿಸಿಕೊಟ್ಟಿಲ್ಲ. ಈಗ ಅದನ್ನೆಲ್ಲ ಒಂದೊಂದಾಗಿ ಸರ್ಕಾರ ಒದಗಿಸಿಕೊಡ್ತಾ ಇದೆ. ಇದಕ್ಕೆ ಪ್ರೈವೇಟ್ ಸೆಕ್ಟರ್ನವರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಈಗ ಎಷ್ಟೊಂದು ರೀತಿಯಲ್ಲಿ ಜನರಿಗೆ ಬೆನಿಫಿಟ್ಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಈ ಪೇಂಟ್ಸ್ ಅಥವಾ ವಾರ್ನಿಷಸ್ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ, ರೂರಲ್ ಏರಿಯಾ ಪರ್ಟಿಕ್ಯುಲರ್ಲಿ ಇನ್ ದ ಏರಿಯಾಸ್ ವೇರ್ ದೇ ಆರ್ ಕಲ್ಟಿವೇಟಿಂಗ್ ಮ್ಯಾರಿಗೋಲ್ಡ್, ಚೆಂಡು ಹೂವು ಅಂತ ಹೇಳ್ತಾ ಇದ್ದೀರಿ, ಅದನ್ನು ತಗೊಂಡು ಅವರು ಬೆಳೀತಾ ಇರುವಂಥ ಕೃಷಿಯನ್ನು ಮಾಡ್ತಾ ಇರುವಂಥ ವ್ಯಕ್ತಿ ಹತ್ರ ಟೋಟಲ್ ಏನು ಅವರು ಕಲ್ಟಿವೇಟ್ ಮಾಡ್ತಾರೆ ಹೂವನ್ನು ಅಷ್ಟನ್ನು ತೆಗೆದುಕೊಂಡು ಅವರಿಗೆ ಅಲ್ಲೇ ಹಣ ಕೊಟ್ಬಿಡ್ತಾ ಇದೆ. ಅದನ್ನು ಅವರು ತಗೊಂಡು ಹೋಗಿ ಪೇಂಟ್ಸ್ ಬಿಸ್ನೆಸ್ನಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಟು ಗೆಟ್ ದ ಕಲರ್ಸ್. ಹಾಗಾಗಿ ಇದನ್ನು ನಾವು ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ರೈತರಿಂದ ಅಥವಾ ಈ ನೇಗೆ ಮಾಡುವವರಿಂದ ಒಂದು ಹೋಲ್ಸೇಲ್ ರೇಟ್ನಲ್ಲಿ ಅಥವಾ ನಮ್ಮ ಒಂದು ಸಿರಿಕಲ್ಚರ್ ರೇಷ್ಮೆ ಕೃಷಿ ಸಾಗಾಣಿಕೆ ಅವ್ರು ಮಾಡೋದ್ರಿಂದ ಅವ್ರ ಹತ್ರ ನಾವು ಹೋಲ್ಸೇಲ್ ಆಗಿ ಅವ್ರು ಏನು ಬೆಳೆದಿರ್ತಾರೆ ಆ ಪ್ರಾಡಕ್ಟ್ನ ತಗೊಂಡು ಡೈರೆಕ್ಟಾಗಿ ಸಿಲ್ಕ್ ಇಂಡಸ್ಟ್ರೀಸ್ಗೆ ನಾವು ಅದನ್ನು ಸಪ್ಲೈ ಮಾಡೋದ್ರಿಂದ ಅವರಿಗೆ ನೆಸೆಸರಿ ಅಮೌಂಟ್ ಕೂಡ ಸಿಗ್ತಾ ಇದೆ. ದೇ ಆರ್ ಗೆಟ್ಟಿಂಗ್ ಬೆನಿಫಿಟ್ಸ್ ಟು ದೇರ್ ಕಲ್ಟಿವೇಟೆಡ್ ಪ್ರಾಡಕ್ಟ್ ಆಲ್ಸೋ. ಸೊ
ಈ ಎಲ್ಲ ಒಂದು ಸರ್ಕಾರದ ಸವಲತ್ತುಗಳ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡಬೇಕು, ಜೊತೆಗೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೂಡ ಕೊಡಬೇಕು. ಎಷ್ಟೊಂದು ಕಡೆ ಮಳೆ ಬಂದು ಬೆಳೆ ಹಾಳಾಗ್ತಾ ಇದೆ, ಅದನ್ನು ನಾವು ನಿವಾರಣೆ ಮಾಡಬೇಕು ಅಂದರೆ ಅವರಿಗೆ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಒಳ್ಳೆಯ ಫೋರ್ಕಾಸ್ಟ್ ಕೊಟ್ಟು ನಾಳೆ ನಾಳಿದ್ರಲ್ಲಿ ಮಳೆ ಬರುತ್ತೆ ಅನ್ನೋದಾದರೆ ಇವತ್ತೇ ಅದನ್ನು ಹಾರ್ವೆಸ್ಟ್ ಮಾಡೋ ಥರ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ನಾಲೆಡ್ಜ್ ಇನ್ ಎಜುಕೇಷನ್, ಪರ್ಟಿಕ್ಯುಲರ್ಲಿ ಪ್ರೈಮರಿ ಎಜುಕೇಷನ್. ಆ್ಯಂಡ್ ದ ರೂರಲ್ ಪೀಪಲ್ ಶುಡ್ ಹ್ಯಾವ್ ದ ಅವೇರ್ನೆಸ್ ದಟ್ ಟು ನೋ ಆ್ಯಸ್ ಟು ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್ ದೆಮ್, ಅವರ ಸುತ್ತಮುತ್ತಲ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ಅವರಿಗೆ ತಿಳಿಬೇಕಾಗಿದೆ. ದ ನೆಕ್ಸ್ಟ್ ಒನ್ ಈಸ್ ಮ್ಯಾಕ್ಸಿಮೈಸೇಷನ್ ಆಫ್ ಎಕನಾಮಿಕ್ ಗ್ರೋತ್ ಥ್ರೂ ಇಂಡಸ್ಟ್ರೀಸ್ ಆಸ್ ವೆಲ್ ಆಸ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್. ನಮ್ಮ ಗ್ರಾಮೀಣ ಭಾಗದಲ್ಲಿನೇ ನಾವು ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಟು ಜಿ ಡಿ ಪಿ ಬರೋ ಹಾಗೆ ಮಾಡಬೇಕಾಗಿದೆ. ನಮ್ಮಲ್ಲಿ ಹೆಚ್ಚಿನ ಜನ ವಲಸೆ ಹೋಗ್ತಾ ಇದ್ದಾರೆ ಅರ್ಬನ್ ಏರಿಯಾಸ್ಗೆ ಸಂಪಾದನೆಗಾಗಿ. ಅದನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಈಗ ನೀವು ನೋಡಬೇಕಂದ್ರೆ ಎಷ್ಟೊಂದು ಗ್ರಾಮೀಣ ಭಾಗದಲ್ಲಿ ಒಳ್ಳೊಳ್ಳೆಯ ಸ್ಕೂಲ್ಗಳು ಈಗ ಎಸ್ಟಾಬ್ಲಿಷ್ ಆಗಿವೆ, ಅಂದರೆ ಎಜುಕೇಷನ್ ಸಿಗ್ತಾ ಇದೆ. ಆ ಎಜುಕೇಷನ್ದ ಅವರು ಮುಂದೆ ಹೈಯರ್ ಎಜುಕೇಷನ್ ಹೋಗಬೇಕೋ ಅಥವಾ ಅಲ್ಲೇ ಅವರದೇ ಆದ ಕೃಷಿ ಭೂಮಿಯಲ್ಲಿ ನಾವು ಉಳಿದುಕೊಂಡು ವ್ಯವಸಾಯ ಮಾಡಬೇಕು ಅನ್ನೋ ಗೊಂದಲದಲ್ಲಿ ನಮ್ಮ ರೈತರ ಮಕ್ಕಳುಗಳು ಇದ್ದಾರೆ ಇವತ್ತು. ಆದ್ದರಿಂದ ಇವತ್ತು ಟೆಕ್ನಿಕಲ್ ಆಗಿ ಫಾರ್ ಎಕ್ಸಾಂಪಲ್ ನಮ್ಮ ಈ ಒಂದು ರಿಸರ್ಚ್ ಆ್ಯಂಡ್ ಇನೋವೇಟಿವ್ ಯೂನಿಟ್ಗಳನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಟು ದ ನಿಯರ್ ಬೈ ಏರಿಯಾ ಇನ್ ಮಂಡ್ಯ, ನಿಯರರ್ ಟು ಮಂಡ್ಯ ವಿ ಹ್ಯಾವ್ ವಿ ಸಿ ಫಾರಂ, ಓಕೆ, ದೇರ್ ಯು ಕ್ಯಾನ್ ಫೈಂಡ್ ದ ಇಂಡಸ್ಟ್ರಿ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಕ್ಟಿವಿಟೀಸ್. ಅಲ್ಲಿ ಭತ್ತದ ವಿವಿಧ ರೀತಿಯಾದಂಥ ತಳಿಗಳು ಅಥವಾ ವೆರೈಟೀಸ್ ಆಫ್ ದ ಪ್ಯಾಡಿ ಸೀಡ್ಸ್ ಆರ್ ಬೀಯಿಂಗ್ ರಿಸರ್ಚ್ಡ್ ಆ್ಯಂಡ್ ದೇ ಆರ್ ಇಂಟ್ರೊಡ್ಯೂಸ್ ಟು ದ ಕಲ್ಟಿವೇಟರ್ಸ್. ಇಷ್ಟಲ್ಲದೆ ನಮ್ಮ ರೈತರನ್ನು ನಾವು ಬೇರೆ ಬೇರೆ ದೇಶಗಳಿಗೆ ಅಗ್ರಿಕಲ್ಚರಲ್ ವಿಸಿಟ್, ಆ್ಯಸ್ ದ ಪೀಪಲ್ ಗೋ ಟು ಇಂಡಸ್ಟ್ರಿಯಲ್ ವಿಸಿಟ್ ಟು ನೋ ಅಬೌಟ್ ದ ಟೆಕ್ನಿಕಲ್ ನೋ ಹೌ, ಅವರ್ ಪೀಪಲ್ ಆಲ್ಸೋ ಶುಡ್ ಬಿ ಸೆಂಟ್ ಟು ದ ಅಗ್ರಿಕಲ್ಚರಲ್ ಏರಿಯಾಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಸೊ ದಟ್ ದೇ ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲ್ಟಿವೇಷನ್, ದ ಮಿನಿಮೈಸೇಷನ್ ಆಫ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಮ್ಯಾಕ್ಸಿಮೈಸೇಷನ್ ಆಫ್ ಗ್ರೋತ್. And at last, we are going to learn about under this strategies for rural development is sustainable development. Sustainable development is nothing but the satisfaction of our daily needs along with keeping for future also. That is, it is to satisfy the needs of present generation without compromising for the needs of the future generation. It is to satisfy the present needs, generation's needs. Ivagiruvanta talemarinavara agathyagalanna pooraisavudu without compromising to the needs of the future generation. ಮುಂದಿನ ತಲೆಮಾರಿನ ಜನಾಂಗದವರ ಒಂದು ಅಗತ್ಯಗಳ ಜೊತೆ ಅವರು ಹೊಂದಾಣಿಕೆ ಮಾಡಿಕೊಳ್ಳದೆ ಅವರಿಗೆ ಬೇಕಾದ ಎಲ್ಲವನ್ನು ಅವರಿಗೆ ಉಳಿಸಿ ನಮ್ಮ ಇವತ್ತಿನ ಅಗತ್ಯಗಳನ್ನು ಪೂರೈಸಿಕೊಳ್ಳೋದನ್ನು ನಾವು ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ನಾವು ಕೂಡ ಚೆನ್ನಾಗಿರಬೇಕು, ಮುಂದಿನ ತಲೆಮಾರಿನವರಿಗೂ ನಾವು ಈ ಪ್ರಕೃತಿಯಲ್ಲಿರುವ ಎಲ್ಲ ಅನುಕೂಲತೆಗಳನ್ನು ಹಾಗೆ ಉಳಿಸಿಕೊಟ್ಟು ಹೋಗಬೇಕು. ಗಾಳಿ, ನೀರು, ಎಲ್ಲ ಭೂಮಿ, ಒಂದು ಕೃಷಿ, ಎಲ್ಲವನ್ನು ನಾವು ಉಳಿಸಿಕೊಟ್ಟು ಹೋಗಬೇಕು. ಭೂಮಿಯ ಫರ್ಟಿಲಿಟಿ, ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ಬೀಯಿಂಗ್ ಡಿಸ್ಟರ್ಬ್ಡ್ ಇನ್ ದೀಸ್ ಡೇಸ್. ಆ ಸಾಯಿಲ್ ಫರ್ಟಿಲಿಟಿಯನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕು. ಸಾಯಿಲ್ ಎರೋಷನ್ ಆಗ್ತಾ ಇದೆ, ಮಣ್ಣಿನ ಸವಕಳಿ ನಡೀತಾ ಇದೆ, ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಈ ಎಲ್ಲ ಪ್ರಕೃತಿಯ ಅಷ್ಟೂ ಸಂಪತ್ತುಗಳನ್ನು ನಾವು ನಮ್ಮ ಮುಂದಿನ ಜನರೇಷನ್ಗೂ ಉಳಿಸುವುದನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ದ ಇಂಪ್ರೂವ್ಮೆಂಟ್ ಆಫ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆಸ್ ಇಟ್ ಈಸ್ ಫಾರ್ ದ ಫ್ಯೂಚರ್ ಜನರೇಷನ್ ಟೂ. ವಾಟ್ ಎವರ್ ವಿ ಆರ್ ಎಂಜಾಯಿಂಗ್ ಈಸ್ ನಾಟ್ confined to us only, it should be left for the future generation also, because our forefathers or ancestors have left the same to us, and so that we are today living happily. So with this I conclude this session, children. In our next session we are going to learn few more topics about this rural development. Thank you.